ಮಂಡ್ಯದಲ್ಲಿ ಕನಕದಾಸರ ಫ್ಲೆಕ್ಸ್ ತೆಗೆಯುವ ಮೂಲಕ ಕಿಡಿಗೇಡಿಗಳು ಅವಮಾನ ಮಾಡಿದ್ದಾರೆ ಎಂದು ಆರೋಪಿಸಿ ಹಾಲುಮತ ಸಮುದಾಯದವರು ಶಿವಮೊಗ್ಗದಲ್ಲಿ ಪ್ರತಿಭಟನೆ ನಡೆಸಿದರು. ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಘೋಷಣೆ ಹಾಕಿದರು. ಕೂಡಲೇ ರಾಜ್ಯ ಸರ್ಕಾರ ಕಿಡಿಗೇಡಿಗಳನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಯ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಕೆ ಮಾಡಿದರು. ಜಾತಿ ಜಾತಿಗಳ ಮಧ್ಯೆ ಕಿಡಿಗೆ ಸೋಷಮೇತ ಕಿಡಿಗೇಡಿಗಳಿಗೆ ಬಂಧಿಸಿ ಬಂಧಿಸಿ ಕನಕದಾಸರ ಫ್ಲೆಕ್ಸ್ ಅನ್ನು ಹರಿದು ಅವಮಾನಿಸಿದ ಕಿಡಿಗಾರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವಮಾನಿಸಿದ ಕಿಡಿಗೇಡಿಗಳಿಗೆ ತೋರಿದ ಕಿಡಿಗೇಡಿಗಳನ್ನು ಕುರುಬರ ಹಾಸ್ಟೆಲ್ಗೆ ಕಲ್ಲು ತೋರಿದ ಕಿಡಿಗೇಡಿಗಳನ್ನು ಜಾತಿಯನ್ನು ಅವಮಾನಿಸಿದ ಕಿಡಿಗೇಡಿಗಳನ್ನು ಧರ್ಮ ಧರ್ಮಗಳ ನಡುವೆ ವಿಷ ಬೀಜುವ ವಿರಾಜಗಳನ್ನು ಬಂಧಿಸಿ ಬಂಧಿಸಿ ಅಧಿಕಾರ. ತಾರೀಕು 29ನೇ ತಾರೀಕು ಕೆರಗೋಡಿನಲ್ಲಿ ಸ್ವಲ್ಪ ಕೆರಗೋಡಿನಲ್ಲಿ ಪ್ರತಿಭಟನಾ ನಿರತರು. ಏನೋ ಒಂದು ಭಾಗವದ್ವಜಕ್ಕೆ ಅವಮಾನವಾಗಿದೆ ಅಂತ ಹೇಳಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಅವರ ಪ್ರತಿಭಟನೆಯನ್ನು ಮಾಡಲಿಕ್ಕೆ ನಮ್ಮ ಯಾವ ಅಭ್ಯಂತರಗಳು ಇಲ್ಲ. ಆ ಪ್ರತಿಭಟನೆಯನ್ನು ಮಾಡುವ ನೆಪದಲ್ಲಿ ದಾರಿಯಲ್ಲಿರ್ತಕ್ಕಂಥ ಸಾರ್ವಜನಿಕರ ಆಸ್ತಿಗಳನ್ನು ಹಾನಿ ಮಾಡ್ತಕ್ಕಂಥ ವ್ಯವಸ್ಥೆ, ಕುರುಬರ ಸಾರ್ವಜನಿಕ ಬೇಕಂತಲೇ ಕುರುಬರ ಸಾರ್ವಜನಿಕ ನಿಲಯಕ್ಕೆ ಕಲ್ಲನ್ನು ತೂರಿ ಅಲ್ಲಿರ್ತಕ್ಕಂಥ ದಾಸಶ್ರೇಷ್ಠ ಕನಕದಾಸರ ಫ್ಲೆಕ್ಸನ್ನು ಹರಿದು, ಮಾನ್ಯ ಮುಖ್ಯಮಂತ್ರಿಗಳ ಫ್ಲೆಕ್ಸನ್ನು ಹರಿದು, ಅಂಬೇಡ್ಕರ್ ಫ್ಲೆಕ್ಸನ್ನು ಹರಿದು, ಕಿಟಕಿ ಗಾಜುಗಳನ್ನೆಲ್ಲ ಒಡೆದು ಇವತ್ತು ಸಾರ್ವಜನಿಕ ಆಸ್ತಿಪಾಸ್ತಿಗೆ ಅವಮಾನ ಮಾಡಿದ್ದಾರೆ. ಮಂಡ್ಯ ಒಂದು ಹೋರಾಟದ ನೆಲೆಗಟ್ಟಿನಿಂದ ಬಂದಂಥ ಜಿಲ್ಲೆ, ರೈತ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಒಂದು ಜಿಲ್ಲೆ. ಆ ಜಿಲ್ಲೆಗೆ ಒಂದು ಬೆಲೆ ಇದೆ. ಆ ಜಿಲ್ಲೆಯಲ್ಲಿ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತುವ ಕೆಲಸವನ್ನು ನಾವು ಇವತ್ತು ಖಂಡಿಸ್ತಾ ಇದ್ದೀವಿ. ಇವರೇನು ರಾಮನ ಪರವಾಗಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ? ಅಂದು ಇದೇ ಕನಕದಾಸ ಕೃಷ್ಣನ ಒಲಿಸ್ಕೊಂಡಿದ್ದ, ಅಂಥ ಕೃಷ್ಣನನ್ನು ಒಲಿಸ್ಕೊಂಡಂಥ ದಾಸ ಶ್ರೇಷ್ಠರ ಫ್ಲೆಕ್ಸನ್ನು ಹರಿದು ಇವರು ಅವಮಾನ ಮಾಡ್ತಾರೆ ಅಂತಂದರೆ ಇದು ಕೇವಲ ಕನಕದಾಸರ ಸಮುದಾಯಕ್ಕೆ ಅವಮಾನ ಮಾಡಿದಂತಲ್ಲ, ಇಡೀ ದಾಸ ಶ್ರೇಷ್ಠ ಕುಲಕ್ಕೆ ಅವಮಾನ ಮಾಡಿದ ರೀತಿಯಲ್ಲಿ ಈ ಒಂದು ಘಟನೆಯನ್ನು ಖಂಡಿಸಿ ಇಂದು ನಮ್ಮ ಎಲ್ಲ ಹಾಲುಮತ ಮಹಾಸಭಾ, ಜಿಲ್ಲಾ ಕುರುಬರ ಸಂಘ, ಭದ್ರಾವತಿ ತಾಲೂಕು ಕುರುಬರ ಸಂಘ, ಮಹಿಳಾ ಸಂಘಟನೆಗಳು, ಸಂಗೊಳ್ಳಿ ರಾಯಣ ವೇದಿಕೆ ಹಾಗೂ ಎಲ್ಲ ಸಂಘಟನೆಗಳು ಸೇರಿ ಇವತ್ತು ಪಕ್ಷಾತೀತವಾಗಿ ಬಂದು ನಾವು ಹೋರಾಟ